ಏನಪ್ಪ ವಿಷಯ ಅಂದ್ರೆ ಹೊಟ್ಟೆ ಹಸ್ತಲ್ಲಿ ದಯವಿಟ್ಟು ಊಟ ಮಾಡಿ ಇಲ್ಲ ಹಿಂಗೆಲ್ಲ ಮಾತಾಡ್ಬೇಕಾಗುತ್ತೆ ಇಲ್ಲಾಂದ್ರೆ ಹಿಂಗೆಲ್ಲ ಮಾತಾಡ್ಬೇಕಾಗುತ್ತೆ ಸರ್ ಮಟನ್ ನನಗೆ ಮಟನ್ ನಾವು ಇವತ್ತು ಬಂದಿದ್ದೀವಿ ಹನುಮಂತು ಪಲಾವ್. ಸೊ ಇದು ಬಸವೇಶ್ವರ ನಗರ ಮೇನ್ ರೋಡ್ ಪವಿತ್ರ ಪ್ಯಾರಡೈಸ್ ಡೌನ್ ಎಲ್ಲ ಇದೆ ನೋಡಿ. ಇಲ್ಲಿ ಹನುಮಂತು ಪಲಾವ್ ನೋಡಿ ಎಂಟ್ರಿಗೆ. ಇದು ನೀವು ಯೂಶಲಿ ಮೈಸೂರಲ್ಲಿ ನೋಡಿರ್ತೀರ ಈ ಫೋಟೋನ. ಸೊ ಇದು ಇದು ಹನುಮಂತು ಪಲಾವ್ ಬ್ಯಾಂಗ್ಳೂರ್ ನೋಡಿ. ಇದು ಮೈಸೂರು ಶ್ರೀ ಹನುಮಂತು ಪಲಾವ್ ಇಲ್ಲಿ ಮಾತ್ರ ಇರೋದಂತೆ, ಬೇರೆ ಯಾವುದು ಇಲ್ವಂತೆ. ಸೊ ನೋಡೋಣ, ಫಸ್ಟ್ ಟೈಮ್ ನಾವು ಬರ್ತಿದ್ದೀವಿ. ಓಪನ್ ಇದೆ ಅಲ್ವಾ? ಎಸ್. ಓ ಇದು ಆಂಬಿಯನ್ಸು ಚೆನ್ನಾಗಿದೆ. ವರ್ಷ ಮತ್ತೆ ನಮಗೇನಪ್ಪ ಅಂದರೆ ಇವತ್ತು ವರ್ಷನ್ 500K ಆಯಿತು ಇನ್ಸ್ಟಾಗ್ರಾಮಲ್ಲಿ. ಆ ಸೆಲೆಬ್ರೇಷನಿಗೆ ಬಂದಿದ್ದೀವಿ. ಏನಕ್ಕೆ ಅಂದರೆ ವರ್ಷಿಂಗೆ ಯೂಶಲಿ ನಾನ್ ವೆಜ್ ಅಂದರೆ ತುಂಬ ಇಷ್ಟ ಅಂತ ಗೊತ್ತಿಲ್ಲ, ಬಟ್ ಇಷ್ಟ ಇಷ್ಟನೇ. ಕೂರ್ಗೀಸ್ ಅಲ್ವಾ ಅವರು ಅಂದರೆ ನಾನ್ ವೆಜ್ ಇಷ್ಟ. ಸೊ ಅದಕ್ಕೆ ನಮ್ಮನ್ನು ಕರ್ಕೊಂಬಂದ್ರು ಇಲ್ಲಿಗೆ. ಏನಂದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ವರ್ಷಂಗೆ ನಾನ್ ವೆಜ್ ಇಷ್ಟ ಇಲ್ಲ ಅನ್ನೋದ್ಕಿಂತನೂ ಗೊತ್ತಿಲ್ಲ, ನಮ್ಮ ವರುಣಿಗೆ ಮಾತ್ರ ನಾನ್ ವೆಜ್ ಕಂಡ್ರೆ ಸಿಕ್ಕಾಪಟ್ಟೆ ಇಷ್ಟ. ವರುಣ್ ಆರಾಧ್ಯ ಅಂತ ನಾನ್ ವೆಜ್ ಕಂಡ್ರೆ ತುಂಬಾ ಇಷ್ಟ ವರುಣ್ಗೆ. ಪಂಚಪ್ರಾಣ ಜಿಮ್ ಪಕ್ಕ ಜಿಮ್ಮರು. ಜಿಮ್ ಚಿಕನ್ ಅಂದ್ರೆ ತುಂಬಾ ಇಷ್ಟ. ಈ ಗ್ರಿಲ್ ಚಿಕನ್ನು ಯಾವಾಗ್ಲೂ ಡೈಲಿ ಚಿಕನ್ ತಿಂದಿಲ್ಲ ಅಂದ್ರೆ ಫಿಶ್. ಬೆಳಿಗ್ಗೆ ಎದ್ದ ತಕ್ಷಣ ಓಟ್ಸ್ ಮಾಡೋದ. ಅದೇ ಒಂದು 10 ಮೊಟ್ಟೆ ತಿಂತಾನೆ, ಒಂದು 20 ಓಟ್ಸ್ ತಿಂತೀನಿ. ಅಷ್ಟೊಂದು ಬೇಡ ವರ್ಷ ತಿನ್ನಲ್ಲ, ವರ್ಷ ಬೇಡ, ವೇಸ್ಟ್ ಮಾಡಬೇಡ. ಏನೇನಿದೆ ಚಿಕನ್ ಅಲ್ಲಿ? ಇವತ್ತು ನಮ್ಮ ವರ್ಷಿಂಗ್ 500K ಆಗಿದೆ ಸೆಲೆಬ್ರೇಷನ್. ಆಮೇಲೆ ಪಲಾವ್ ಕೊಡಿ, ಮಾಮೂಲಿ ಪಲಾವ್ ಎಫ್ಎಂ ಬಿರಿಯಾನಿ ಬೇಡ, ಬರೀ ಪಲಾವ್ ಕೊಡಿ 4. ಯಾಕಂದ್ರೆ ಅಷ್ಟೊಂದು ಐಟಮ್ಸ್ ಹೇಳ್ತೀವಲ್ವ. ಕೀಮಾಬಾಲ್ ಇಲ್ವಾ? ಕೀಮಾಬಾಲ್ ಸಿಗಲ್ಲ ಐತೆ. ಹೇಳಿದ್ಯಾ ಫೈನ್. ಒಂದ್ ಚಿಕನ್ ಕೊಡಿ, ಒಂದ್ ಮಟನ್ ಕೊಡಿ, ನಾವಿಬ್ರು ಶೇರ್ ಮಾಡ್ಕೊಳ್ಳೋಣ. ಮಟನ್ ಎರಡು ಮಟನ್ ಕುಷ್ಕ ಕೊಡಿ, ಒಂದ್ ಚಿಕನ್ ಕುಷ್ಕ ಕೊಡಿ. ಅವ್ನ್ ಮಟನ್ ಕುಷ್ಕ ಮೈಸೂರ್ ಹನುಮಂತು ಪಲಾವ್ ಯಾಕೆ ಇಷ್ಟಪ್ಪ ಅಂದ್ರೆ ಮೈಸೂರಿಗೆಲ್ಲ ಹೋಗಿ ತಿಂತೀವಿ ಅದಕ್ಕೆ ಇಷ್ಟ. ಬಟ್ ಇವತ್ತು ಬಸವೇಶ್ವರ ನಗರದಲ್ಲಿ ಮೈಸೂರು ಹನುಮಂತು ಪಲಾವ್ ಬಂದಿದೀವಿ. ಇದು ಬಂದ್ಬಿಟ್ಟು ಬೆಂಗಳೂರು ಬಸವೇಶ್ವರ ನಗರದಲ್ಲಿ ಪವಿತ್ರ ಪ್ಯಾರಡೈಸ್ ಡೌನ್ ಸಿಗ್ನಲ್ ಮುಂದೆನೇ ಇದೆ. ನೀವು ಯಾವಾಗಲೂ ಮಾಮೂಲಿ ಹೌಸಿಂಗ್ ಬೋರ್ಡ್ ಫ್ಲೈಓವರಿಂದ ಬಸವೇಶ್ವರ ನಗರ ಟುವರ್ಡ್ಸ್ ಹೋಗ್ತೀವಲ್ಲ ಅಲ್ಲಿರೋದು, ಯಾವಾಗಲೂ ನೋಡ್ತಾ ಇದ್ದೆ ನಾನು. ಇದು ಫಸ್ಟ್ ಆ್ಯಕ್ಚುಲಿ ಬಸ್ ಹೌಸಿಂಗ್ ಬೋರ್ಡಲ್ಲಿ ಇತ್ತು ಇದು ಹೋಟಲ್ಲು. ಸೊ ಅವಾಗಿಂದನೂ ನೋಡ್ತಾ ಇದ್ದೆ, ಒಂದು ಸರಿನೂ ಬರೋಕ್ಕೆ ಆಗಿರಲಿಲ್ಲ. ಸೊ ನಮ್ಮ ವರುಣ್ ಅವರು ತುಂಬ ನಾನ್ ವೆಜ್ ಪ್ರಿಯರಾಗಿರೋದ್ರಿಂದ
ಇವತ್ತು ಬೆಂಗಳೂರು ನಾಗರಬಾವಿ ವಿಜಯನಗರ ಸುಂಕದ ಕಟ್ಟೆ ಒಂದು ರೌಂಡ್ ಹೊಡೆಸ್ಕೊಂಡು ಸುತ್ತಿಸಿ ಸುಮ್ಮನೆ ಒಂದು ಮಾತಾಡ್ಕೊಂಡು ಕರ್ಕೊಂಬಂದು ಫೈನಲಿ ಹೋಟ್ಲಿಗೆ ಬಂದಿದ್ದೀವಿ. ಸೊ ಇವಾಗ ಇಲ್ಲಿ ಆರ್ಡರ್ ಮಾಡಿರೋದೇನಂದ್ರೆ ಅದನ್ನ ಆರ್ಡರ್ ಮಾಡಿದ್ದೀವಿ, ತಿನ್ನೋಣ ಹೇಗಿರುತ್ತೆ ಅಂತ ಟೇಸ್ಟ್ ನೋಡೋಣ. ಹಂಗಾಗಿ ನಾನು ಇವತ್ತು ಬಂದಿದ್ದೀನಿ. ಸೊ ಇನ್ನೊಂದೇನಪ್ಪ ವಿಷಯ ಅಂದರೆ ಹೊಟ್ಟೆ ಹಸ್ತೆ ದಯವಿಟ್ಟು ಊಟ ಮಾಡಿದ್ರು, ಇಲ್ಲ ಹಿಂಗೆಲ್ಲ ಮಾತಾಡ್ಬೇಕಾಗುತ್ತೆ, ಇಲ್ಲಾಂದ್ರೆ ಹಿಂಗೆಲ್ಲ ಮಾತಾಡ್ಬೇಕಾಗುತ್ತೆ. ತೆರನೋ ಬರುತ್ತೆ, ಕೋಪ ಬರುತ್ತೆ, ಕೋಪ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ನೀರು ಕುಡಿಯೋ ಕನ್ಸಿದ್ರು ನೀರು ಕುಡಿಯೋಕ್ಕಾಗಲ್ಲ, ಯಾಕಂದ್ರೆ ಹೊಟ್ಟೆ ತುಂಬುತ್ತೆ. ಸಾಕು, ಬಾಡಿನ ಯಾವತ್ತು ಡಿಹೈಡ್ರೇಟ್ ಆಗದೇ ಇರೋ ಥರ ನೋಡ್ಕೊಳ್ಳಿ. ಸೊ ನೀವು ಸಿಗರೆಟ್ ಸೇರ್ತಾ ಇದ್ರೆ ಬಾಡಿ ಡಿಹೈಡ್ರೇಟ್ ಆಗುತ್ತೆ. ಔಟ್ ಆಫ್ ದ ಬಾಕ್ಸ್ ಅಂತಾರಲ್ಲ ಇದೆ, ನಾನೇನೋ ಓಟ್ಲಿಗೆ ಬಂದಿಲ್ಲ. ಶ್ರೀ ಮೈಸೂರು ಹನುಮಂತ ಪಲಾವ್ ಎಲ್ಲ ನಾವು ಆರ್ಡರ್ ಮಾಡಿದೀವಿ. ಅವಳಿಗೆ ಅಸ್ವಾರ ನಿದ್ದೆ ಬಂದ್ರೆ ಹಿಂಗೆ ಆಗೋದು. ಬಾಯ್ ಅಣ್ಣಿ, ಬಾಯ್ ಅಣ್ಣ. ಸರಿ ಆರ್ಡರ್ ಮಾಡಿದೀವಿ, ನೋಡೋಣ ಟೇಸ್ಟ್ ಹೆಂಗಿದೆ ಅಂತ. ಅಣ್ಣ ಬಾಯ್ ಅಣ್ಣಿ, ಅಣ್ಣ ಬಾಯ್. ನೋಡಿ ಇದು ಮೈಸೂರು ಹನುಮಂತ, ಇದು ಮಟನ್ ಇದು ನೋಡಿ. ಯೂಶ್ವಲಿ ಸೇಮ್ ಮೈಸೂರು ಹನುಮಂತ ಪಲಾವ್ ಹಿಂಗೆ ಇರುತ್ತೆ. ಒಂದು ಪ್ಲೇಟ್ ಎಕ್ಸ್ಟ್ರಾ ಪ್ಲೇಟ್ ತರ್ತೀರಾ? ಓಕೆ, ಒಂದ್ಸರಿ ಟೇಸ್ಟ್ ಮಾಡಿ ನೋಡ್ತೀನಿ. ಸೇಮ್ ಟೇಸ್ಟ್ ಅಲ್ಲಿ ಆಲ್ಮೋಸ್ಟ್ ಸೇಮ್ ಇದೆ. ಯು ಗಾಟ್ ಒನ್, ಆಲ್ಮೋಸ್ಟ್ ಸೇಮ್ ಇದೆ, ಆ ಮೈಸೂರು ತರನೇ ಇದೆ. ಒಂದು ನಿಮಿಷ ಆಲ್ಮೋಸ್ಟ್ ನಿಮಗೆ ಆಲ್ಮೋಸ್ಟ್ ಮಣ್ಣ ದಿನನೇ ಮಣ್ಣ ದಿನನೇ ಅದು ಪೀಸ್ ಆಗ ಬೆಳೆ ಬೆಳೆಸಕ್ಕೆ. ಗುಡ್ ಗುಡ್, ಸೂಪರ್ ಚೆನ್ನಾಗಿದೆ. ಪಲಾವ್ ಎಲ್ಲ ಅದೇ ಥರ ಒಂದು 70% ಇದೆ. ಮೈಸೂರು ಹನುಮಂತ ಪಲಾವ್ ಥರನೇ ಒಂದು 70% ಇದೆ. ನೀವು ಮೈಸೂರಿಗೆ ಯಾಕೆ ಹೋಗ್ತೀರಾ 100% ಬೇಕಂದರೆ ಟ್ರಾವೆಲ್ ಮಾಡಿರ್ತೀರಲ್ಲ, 100% ಇದೆ ಅಂತ ಅನ್ಕೋತೀರ. ಬಟ್ ಇಲ್ಲಿ ಒಂದು 70% ಸೇಮ್, ಅದೇ ಸಿಮಿಲಾರಿಟಿ ಇದೆ ಟೇಸ್ಟ್. ಗುಡ್, ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನಮ್ಮ ವರ್ಷ ಅವ್ರಿಗೆ ಮಟನ್ ಇಷ್ಟ ಇಲ್ಲ, ಅವ್ರಿಗೆ ಚಿಕನ್ ಅಂದ್ರೆ ಮಟನ್ ಅಂದ್ರೆ ಸಾಫ್ಟ್ ಇದೆ. ಸ್ಪೂನ್ ನೋಡಕ್ಕೆ ಅಲ್ಲೂ ಆ ಫೋಟೋದಲ್ಲಿ ಇರೋ ಒಂದು ಫಿಲಮ್ ಮಾಡಿದಾರಲ್ವಾ ಲಾಸ್ಟ್ ಫಿಲಮ್, ಅವಾಗ ಹಳೆ ಫಿಲಮ್. ಶ್ರೀಮಾನ್ ಹನುಮಂತಪ್ಪನವರ ಮಗ ಶ್ರೀನಿವಾಸ್ ಅಂತ ಅವರು. ವಾಟ್ ಎವರ್, ನೀನು ಮೈಸೂರಲ್ಲಿ ನೋಡಿರ್ತೀರ ಯೂಶ್ವಲಿ ಹನುಮಂತಪ್ಪ ಮಕ್ಕಳ ಅಂದ್ರೆ ಫೇಮಸ್ ಅಲ್ವಾ? ಹಾಕಪ್ಪ, ನೀನು ಹೊಟ್ಟೆ ತುಂಬ ತಿನ್ನು, ನನ್ಗೆ ಹಾಕಕ್ ಹೋಗ್ಬಿಡ. ಬಟ್ ನೋಡು ನಮ್ಮ ವರ್ಷ ಯೂಶ್ವಲಿ ತೋರಿಸಿಲ್ಲ ಹೇಳ್ತೀನಿ. ಯೂಶ್ವಲಿ ಬೇರೆಯವರೆಲ್ಲ ನಾನು ನೋಡಿದಂಗೆ ಡಯೆಟು ಅದು ಇದು ಮಣ್ಣು ಮಸಿ ಏನೋ ಅಂತಿರ್ತಾರೆ. ಬಟ್ ವರ್ಷ ಹಂಗೆ ಅಂದರೆ ತೋರಿಸಿ ಹೇಳ್ಬೇಕು. ಮಸಿನ ಬಗ್ಗೆ ಹೇಳಕತ್ತಿ, ಅವ್ಳು ತಿನ್ನೋ ಟೈಮಿಗೆ ಎಲ್ಲ ತಿಂತಾಳೆ. ಬಟ್ ವರುಣ್ ಹಂಗಲ್ಲ, ಡಯೆಟ್ ಡಯೆಟ್ ಮೇಂಟೈನ್ ಮಾಡ್ತಾನೆ ಜಾಸ್ತಿ. ವರ್ಷ ಹಂಗೆ ಮಾಡೋದೇ ಇಲ್ಲ, ಅವ್ಳಿಗೇನು ಇಷ್ಟ ತಿಂತ. ಅದಕ್ಕೆ ಅವ್ರು ನಂಗೆ ಬಾಡಿ ಬಂದಿಲ್ಲ ಆ ಥರ. ಆಯ್ತು ಆಯ್ತು, ಹೇಳ್ತಾ ಜನ ಹೇಳ್ತಾರೆ ಡ್ರಾಸ್ಟಿಕ್ ಚೇಂಜ್ ಹೆಂಗೆ ಡ್ರಾಸ್ಟಿಕ್ ಚೇಂಜ್ ಹೆಂಗೆ ಅಂತ. ವಾಟ್ ಎವರ್ ಆಗಲಿ, ಬಟ್ ಆದರೂ 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 ವರ್ಷ ನಾನು ಅಂತಂದ್ರೆ ಏನಂದ್ರೆ ನಂಗೆ ದೋಸೆ ಇವಾಗ ಇವರು ರಾಜಸ್ಥಾನ ಇರ್ತಾರೆ, ಚಿಕನ್ ಇರಲ್ಲ ಏನು ಇರಲ್ಲ, ಮರಳು ಒಂದು ನಿಮಿಷ ಇರೋ ಮರಳು ಫುಲ್ಲು. ಅವಾಗ ಏನು ಮಾಡ್ತಾರೆ, ಏನು ಮಾಡ್ತಾರೆ, ಏನು ಮಾಡ್ತಾರೆ ಅಣ್ಣ, ಡಯೆಟು ಸಿಕ್ಕಿದ್ದು ತಿನ್ಬೇಕು ಗೊತ್ತಾನೆ, ಹಸ್ಕೊಂಡೆಲ್ಲ ಸಿಕ್ಕಿರ್ತಾನೆ. ನನಗೇನು ಗೊತ್ತಾ, ಇರೋದೊಂದು ಲೈಫು ಚೆನ್ನಾಗಿ ತಿನ್ಬೇಕು, ಚೆನ್ನಾಗಿ ವರ್ಕೌಟ್ ಮಾಡ್ಬೇಕು, ಚೆನ್ನಾಗಿ ವರ್ಕೌಟ್ ಮಾಡ್ಬೇಕು. ವರ್ಕೌಟ್ ಜಿಮ್ ಕಟ್ಟಿ 5 ತಿಂಗಳಾಯ್ತು ಬಂದು 5 ತಿಂಗಳು ಹೊರಗಡೆ ನೋಡಿ ನೋಡಿ ಜಿಮ್ ಎಲ್ಲ ಆಗ್ಬರಲ್ಲ ನಾವು, ನಮಗೆ ಬಗ್ಗಲ್ಲ ಊಟ. ಇವಳು ಅಡುಗೆ ಮಾಡಂದ್ರೆ ಸಾಯ್ತಾಳೆ, ನೀನು ತಿನ್ಬಿಡ್ತೀಯ ಬಾರಿ. ಒಂದು ಮೊಟ್ಟೆ ಬೇಯಿಸಂದ್ರೆ ಸಾಯ್ತಾಳೆ ನಮ್ಮ ಸುಷ್ಮಿತಾ ಅಷ್ಟೇ. ಬಟ್ ಚೆನ್ನಾಗಿದೆ, ಇದೆಲ್ಲ ಚೆನ್ನಾಗಿದೆ.